ಎಂಬುದಾಗಿ ಸೂತ ಪುರಾಣಿಕರು ಶೌನಕಾದಿ ಋಷಿಗಳಿಗೆ ನಿರೂಪಣೆ ಮಾಡಿದ 5ನೇ ಅಧ್ಯಾಯವು ಸಮಾಪ್ತಿಯಾಯಿತು. ಸರ್ವಸ್ಯಾಪ್ಯೈ ಸರ್ವಸ್ಯ ಜಿತ್ಯೈ ಸರ್ವಮೇವ ತೇನ ಆಪ್ನೋತಿ ಸರ್ವಂ ಜಯತಿ. 5 ಕಥೆಗಳು ಅಧ್ಯಾಯ ಮುಗಿದಿದೆ ಸತ್ಯನಾರಾಯಣ ಸ್ವಾಮಿದು. ಮತ್ತೆ ಇನ್ನೊಂದು ಉತ್ತಮವಾದ ವಿಷಯ ಎಂದು ಅಂತ ಹೇಳಿದ್ರೆ, ನಾವು ನಮಗೆ ಒಳ್ಳೇದಾಗ್ಲಿ ಅಂತ ಹೇಳಿ ಪ್ರತಿ ಸಾರಿ ನಾವು ಸತ್ಯನಾರಾಯಣ ಸ್ವಾಮಿ ಅಂದ್ರೆ ಸಂತಾನವಿಲ್ಲದವರಿಗೆ ಸಂತಾನ ಕೊಡ್ತಾನೆ, ಹಣ ಇಲ್ಲದವರಿಗೆ ಹಣ ಕೊಡ್ತಾನೆ, ಧೈರ್ಯ ಇಲ್ಲದೆ ಇರೋರಿಗೆ ಧೈರ್ಯ ಕೊಡ್ತಾನೆ, ಹೀಗಂತ ಹೇಳಿ ಸತ್ಯನಾರಾಯಣ ಪೂಜೆಯನ್ನು ನಾವು ಅವಾಗವಾಗ ಮಾಡ್ತಾ ಇರ್ತೀವಿ. ಸತ್ಯನಾರಾಯಣ ಪೂಜೆ ಮಾಡಬಹುದು, ಬೇರೆ ಬೇರೆ ದೇವತೆಗಳ ಹೋಮ ಹವನಗಳನ್ನು ಮಾಡಬಹುದು. ಹಾಗೆಯೇ ಮತ್ತೆ ನಾವು ನಮ್ಮ ದೇಹವನ್ನು ಕಾಪಾಡಿಕೊಳ್ಳಲು, ನಮ್ಮ ದೇಹ ಮತ್ತೆ ದೇಶ ಎರಡೂ ಒಂದೇ. ನಮ್ಮ ದೇಹ ನಮಗೆ ಎಷ್ಟು ಮುಖ್ಯನೋ ನಮ್ಮ ದೇಶನೂ ಅಷ್ಟೇ ಮುಖ್ಯ. ಹಾಗಾಗಿ ನಮ್ಮ ದೇಹವನ್ನು ಕಾಪಾಡಿಕೊಳ್ಬೇಕಾದ್ರೆ ನಾವು ಪ್ರತಿ ದಿವಸ ನಮಗೆ ಬೇಕಾದಂತ ಒಳ್ಳೆ ಉತ್ತಮವಾದ ಆಹಾರ ಮತ್ತೆ ಹಾರ್ಲಿಕ್ಸು, ಹಾಲು ಇತ್ಯಾದಿಗಳನ್ನು ತಗೊಳ್ತೀವಿ. ಪ್ರತಿದಿನ 1.5 ಗಂಟೆ ವಾಕಿಂಗ್ ಮಾಡ್ತೀವಿ. ಹಾಗೆ ಡಾಕ್ಟರ್ ಹತ್ರ ಹೋಗಿ ಪ್ರತಿ ಕಾಲದಲ್ಲೂ ಹೋಗಿ ನಮ್ಮ ಶುಗರು, ಬಿ ಪಿ ಇತ್ಯಾದಿಗಳನ್ನ ಪರೀಕ್ಷೆ ಮಾಡಿಕೊಂಡು ನಾವು ಒಂದು ನಮ್ಮ ವೈದ್ಯಕೀಯ ಪರೀಕ್ಷೆಯನ್ನು ಮಾಡ್ಕೊಳ್ತೀವಿ. ನಮ್ಮ ದೇಹ ಚೆನ್ನಾಗಿರ್ಲಿ ಅಂತ ನಮ್ಮ ದೇಹಕ್ಕೆ ಹೊರಗಡೆಯಿಂದ ಅಟ್ಯಾಕ್ ಮಾಡಿರ್ತಕ್ಕಂಥ ಒಂದು ಕ್ರಿಮಿಕೀಟಗಳು, ಕ್ಯಾನ್ಸರು ಇತ್ಯಾದಿ ಒಂದು ನಮ್ಮ ಮೇಲೆ ಪ್ರಭಾವ ಬೀರದೇ ಇರಲಿ ಅಂತ ಹೇಳಿ ಆ ಕಾಲಕ್ಕೆ ತಕ್ಕಂತೆ ನಾವು ಅದಕ್ಕೆ ತಕ್ಕಂತೆ ವೈದ್ಯಕೀಯ ಒಂದು ಸಲಹೆಯನ್ನು ತೆಗೆದುಕೊಂಡು ಅದಕ್ಕೆ ಪರಿಹಾರವನ್ನು ಸಹ ಮಾಡ್ಕೊಳ್ತೀವಿ. ಇದು ನಮ್ಮ ದೇಹಕ್ಕಾಯ್ತು. ನಮ್ಮ ದೇಶಕ್ಕೂ ಕೂಡ ಇದೇ ರೀತಿ ಕಾಯಿಲೆ ಬರುವಂತಹ ಪರಿಸ್ಥಿತಿ ಸದಾ ಕಾಲದಿಂದನೂ ಇದ್ದೇ ಇದೆ. ಅದೇ ರೀತಿ ಈ ಒಂದು ಕಾಲದಲ್ಲಿ ನಮ್ಮ ದೇಶಕ್ಕೆ ಮತ್ತೆ ನಮ್ಮ ಸನಾತನ ಧರ್ಮಕ್ಕೆ ಒಂದು ದೊಡ್ಡ ಕಾಯಿಲೆಗಳು ಬರುವಂತ ಅವಕಾಶಗಳಿವೆ. ಮತ್ತೆ ಇವಾಗ ನಾವು ಪ್ರತಿದಿನ ನೋಡ್ತಾನೆ ಇದ್ದೀವಿ, ಆ ಕಾಯಿಲೆ ಬಂದಿದೆ. ಆ ಕಾಯಿಲೆಯನ್ನು ಪರಿಹಾರ ನಮ್ಮ ದೇಹಕ್ಕೆ ಯಾವ ರೀತಿ ನಾವು ಔಷಧಿ ತಗೊಂಡು ಪರಿಹಾರ ಮಾಡ್ಕೊಳ್ತೀವೋ ಅದೇ ರೀತಿ ನಮ್ಮ ದೇಶಕ್ಕೂ ಕೂಡ ಆ ಬಂದಿರತಕ್ಕಂತ ಮುಂದೆ ಬರ್ತಕ್ಕಂತ ಕಾಯಿಲೆಯನ್ನು ಪರಿಹಾರ ಮಾಡ್ಕೋಬೇಕು. ಮತ್ತೆ ನಮ್ಮ ಸನಾತನ ಧರ್ಮ ಸದಾ ಉಳಿದಿರಬೇಕು. ನಮ್ಗೆ ನಾವೆಲ್ಲ ಚೆನ್ನಾಗಿರ್ಬೇಕು ಅಂತ ಹೇಳಿದೆ ಅಂದ್ರೆ, ಇವತ್ತಿನ ದಿನ ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಚೆನ್ನಾಗಿ ಮಾಡ್ತಾ ಇದ್ದೀವಿ, ಕೂತ್ಕೊಂಡು ಧೈರ್ಯದಿಂದ ಮಾಡ್ತಾ ಇದ್ದೀವಿ. ಇನ್ನೊಂದು 10 ವರ್ಷಗಳ ಕಾಲ ನಾವು ಇದೇ ರೀತಿ ನಿದ್ರೆ ಮಾಡಿದ್ದಾದ್ರೆ, ನಾವು ಈ ಸತ್ಯನಾರಾಯಣ ಪೂಜೆಯನ್ನು ಮಾಡುವಂತ ಸಮಯದಲ್ಲಿ ಯಾರೋ ಬಂದು ನಮ್ಮನ್ನ ಹೊರಗಡೆ ಎಳೆದಾಕಿ ನೀವು ಇದು ಪೂಜೆ ಮಾಡಕ್ಕೂಡ್ದು, ನೀವು ಇನ್ನು ಮುಂದೆ ಇದೆಲ್ಲ ಆಚರಿಸ್ಬೇಡಿ ಅಂತ ಹೇಳಿ ನಮ್ಮನ್ನೆಲ್ಲ ಹೊರಗಡೆ ದಬ್ಬುವಂತ ಒಂದು ಕಾಲ ಬಂದೇ ಬರುತ್ತೆ. ಅದ್ಯಾವುದು ಬರಬಾರ್ದು ಅಂದ್ರೆ, ನಮ್ಮ ದೇಹ ನಾವು ಚೆನ್ನಾಗಿರ್ಬೇಕು ಅಂತ ಹೇಗೆ ಬಯಸುತ್ತೀವೋ ಅದೇ ರೀತಿ ನಮ್ಮ ದೇಶ ಚೆನ್ನಾಗಿರ್ಬೇಕು, ನಮ್ಮ ಸನಾತನ ಧರ್ಮ ಸದಾ ಹೀಗೆ ಉಳಿದಿರ್ಬೇಕು ಅಂತ ಹೇಳಿದ್ರೆ, ಈ ತಿಂಗಳ 26ನೇ ತಾರೀಕು ಚುನಾವಣೆ ಬರ್ತಾ ಇದೆ. ಚುನಾವಣೆಯಲ್ಲಿ ಮತವನ್ನು ಚಲಾಯಿಸುವುದರ ಮುಖಾಂತರ ಪ್ರತಿಯೊಬ್ಬರು ಆ ಒಂದು ಭಗವಂತನ ಕೃಪೆಗೆ ಪಾತ್ರರಾಗಬೇಕು. ಭಗವಂತನ ಕೃಪೆಗೆ ಹೇಗಪ್ಪ, ಇದಕ್ಕೂ ಅದಕ್ಕೂ ಹೇಗೆ ಸಂಬಂಧ ಅಂತ ಹೇಳಿದ್ರೆ, ನಮ್ಮ ಸನಾತನ ಧರ್ಮ ಉಳಿಬೇಕು ಅಂತ ಹೇಳಿದ್ರೆ ಉಳಿಯಿತು, ಉಳಿಯೋದಕ್ಕೆ ನಾವು ಸಹಾಯ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಆ ಭಗವಂತನಿಗೆ ಪ್ರೀತಿ ಆಗತ್ತೆ. ಅದೇ ರೀತಿ ನಮ್ಮ ದೇಶ ದೇಹ ಉಳಿಸ್ಕೊಳ್ಳೋದಕ್ಕೆ ಹೇಗೆ ಪ್ರಯತ್ನ ಪಡ್ತೀವೋ ಅದೇ ರೀತಿ ನಮ್ಮ ದೇಶವನ್ನು, ನಮ್ಮ ಸನಾತನ ಧರ್ಮವನ್ನು ಉಳಿಸ್ಕೊಳ್ಬೇಕಾದ್ರೆ ನಾವು ಈ 26ನೇ ತಾರೀಕು ನಮ್ಮ ಕಾರ್ಯಗಳು ಯಾವುದೇ ಬಿಟ್ಟರು, ಮದುವೆ ಮುಂಜಿ ಅಲ್ಲಿ ಇಲ್ಲಿ ಪ್ರಯಾಣ ಹೋಗಿ ಯಾವುದೋ ದೇವಸ್ಥಾನಕ್ಕೆ ಹೋಗೋದು, ಇನ್ಯಾವುದೋ ಒಂದು ಕ್ಷೇತ್ರಕ್ಕೆ ಹೋಗೋದು, ಇದೆಲ್ಲ ಬಿಟ್ಟು ನಮ್ಮ ಮನೆಯಲ್ಲಿಯೇ ಇದ್ದು ಮತ್ತೆ ನಮ್ಮ ಮನೆಯಿಂದ ಹೊರಗಡೆ ಹೋಗಿರ್ತಕ್ಕಂತ ಯಾವುದೇ ವ್ಯಕ್ತಿಗಳಾಗಿರ್ಬೋದು ಅವ್ರನ್ನ ಹಿಂದಿನ ದಿನ ರಾತ್ರಿಯೇ ವಾಪಸ್ ಬಂದು ಇದ್ದು ಆ 26ನೇ ತಾರೀಕು ಮತದಾನ ಮಾಡಬೇಕು. ಮತದಾನ ನೀವು ಯಾರಿಗಾದ್ರೂ ಮಾಡ್ಕೊಳ್ಳಿ. ನಿಮ್ಮ ಮನಸ್ಸಿಗೆ ಈ ವ್ಯಕ್ತಿ ನಮ್ಮ ದೇಶವನ್ನು ಉಳಿಸುತ್ತಾನೆ, ಅವನು ನಮ್ಮನ್ನೆಲ್ಲ ಕಾಪಾಡ್ತಾನೆ ಅಂತ ಯಾರ ಮೇಲೆ ನಂಬಿಕೆ ಇರುತ್ತೋ ಆ ಪಕ್ಷಗಳಿಗೆ ಮತ್ತೆ ಆ ವ್ಯಕ್ತಿಗೆ ನೀವು ಮತದಾನ ಮಾಡಬಹುದು. ಇವ್ರಿಗೆ ಮಾಡಿ ಅವ್ರಿಗೆ ಮಾಡಿ ಅಂತಕ್ಕಂಥ ಯಾವುದು ಅಂತದ್ದಿಲ್ಲ. ಆ ಪರಮಾತ್ಮನ, ಆ ಭಗವಂತ ಶ್ರೀಮನ್ನಾರಾಯಣನಿಗೆ ಪ್ರೀತಿಯಾಗುವ ರೀತಿಯಲ್ಲಿ ಮತ್ತೆ ನಿಮ್ಮ ಸ್ವಾರ್ಥ ನಮಗೆ ಅನುಕೂಲವಾಗುವ ರೀತಿಯಲ್ಲಿ 26ನೇ ತಾರೀಕು ಭಕ್ತಾದಿಗಳೆಲ್ಲರೂ ಇಲ್ಲಿಗೆ ಬಂದಿರತಕ್ಕಂಥವ್ರು ತಮಗೆ ಪರಿಚಯ ಇರುವಂತವ್ರಿಗೆಲ್ಲ ಹೇಳಿ ತಮ್ಮ ತಮ್ಮ ಮನೆಯಲ್ಲಿರ್ತಕ್ಕಂಥ ಮತಗಳನ್ನೆಲ್ಲ ಅದನ್ನು ವೇಸ್ಟ್ ಮಾಡದೇನೆ ದಯವಿಟ್ಟು ಮತದಾನ ಮಾಡಬೇಕು ಅಂತ ಬೇಡ್ಕೊಂಡು ತಾವೆಲ್ಲರೂ ಆ ಭಗವಂತ ಶ್ರೀಮನ್ ಸತ್ಯನಾರಾಯಣ ಸ್ವಾಮಿಯ ಕೃಪೆಗೆ ಪಾತ್ರರಾಗಬೇಕು ಅಂತ ಬೇಡ್ಕೊಳ್ತಾ ಇದ್ದೀವಿ. ಸಮರ್ಪಯಾಮಿ ಆತ್ಮನಿಯಾನಂತ.